ಇವತ್ತು ವಿಷಯಕ್ಕೆ ಬಂದ್ರೆ ಅನೇಕ ಮಂದಿ ಅನೇಕ ಜನರು ನಾನು ಕೇಳ್ತಾ ಇರೋ ಕ್ವೆಶ್ಚನ್ ನೋ ಡೌಟ್ ಏನಂದ್ರೆ ಗುರುಗಳೇ ಲೆಕ್ಕಾಚಾರ ಇಲ್ದಿರಾ ಯಾವಾಗ ನೋಡಿದ್ರು ಜರ ಕೆಮ್ಮು ನೆಗಡಿ ಅಂತ ಅನೇಕ ಜನರು ಈ ವಿಷ ಜರಗಳು ಏನಕ್ಕೆ ಬರುತ್ತೆ ಅಂತ ಈ ವೈರಸ್ ಏನಕ್ಕೆ ಬರುತ್ತೆ ನಮಗೆ ಏನಕ್ಕೆ ಈ ಸಮಸ್ಯೆ ಎಷ್ಟು ದಿನ ಆಸ್ಪತ್ರೆಗೆ ಹೋದ್ರು ಹೋಗುತ್ತೆ ಎರಡು ದಿನ ಹೋಗುತ್ತೆ ಮತ್ತೆ ಬರುತ್ತೆ ಒಬ್ಬರಿಗೆ ಹೋದ್ರೆ ಒಬ್ಬರಿಗೆ ಬರುತ್ತೆ ಉಸಿರಾಟ ತೊಂದರೆ ಇಮ್ಯುನಿಟಿ ಪವರ್ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಈ ಇಮ್ಯುನಿಟಿ ಪವರ್ ಭಗವಂತ ಏನು ಮಾಡಿದಾನೆ ಅಂದ್ರೆ ಪ್ರತಿಯೊಂದು ಜೀವಿಗೆ ಚಿಕ್ಕ ಒಂದು ಕೋಳಿ ಆಗಲಿ ಮರಿ ಆಗಲಿ ಮನುಷ್ಯ ಆಗಲಿ ನರಿ ಆಗಲಿ ಎಲ್ಲದಕ್ಕೂ ಏನು ಮಾಡಿದಾನೆ ಅಂದ್ರೆ ಅದರ ವಯಸ್ಸಿಗೆ ತಕ್ಕಂತೆ ಇಮ್ಯುನಿಟಿ ಪವರ್ ಭಗವಂತ ಕೊಟ್ಟಿದ್ದಾನೆ ನಮಗೆ ಏನು ಕಮ್ಮಿ ಆಗ್ತಾ ಇದೆ ಆ ವಯಸ್ಸಿಗೆ ಅಂತ ಏನು ಇರಲ್ಲ ಅಂತಂದ್ರೆ ನಾವೇನು ಮಾಡ್ತಾ ಇದೀವಿ ಆಹಾರ ಪದ್ಧತಿಗಳು ಸರಿಯಿಲ್ಲ ನಮಗೆ ಎಲ್ಲ ಕೆಮಿಕಲ್ ಆಹಾರ ತಿಂತಾ ಇದೀವಿ ಈಗ ಪೊಲ್ಯೂಷನ್ ಪ್ರಾಬ್ಲಮ್ ಇದರಿಂದ ಏನಾಗ್ತಾ ಇದೆ ಪೊಲ್ಯೂಷನ್ ಇಂದ ಈ ಇಮ್ಯುನಿಟಿ ಪವರ್ ಕಮ್ಮಿ ಆಗ್ತಾ ಇದೆ ಎಷ್ಟೋ ಜನಕ್ಕೆ ಜ್ವರಗಳು ಬರ್ತಾ ಇದೆ ದೀರ್ಘಕಾಲಿಕ ಜ್ವರ ಹೋಗಲ್ಲ ಹೋದ್ರೆ ಮತ್ತೆ ಬರುತ್ತೆ ಇಲ್ಲ ಕೆಮ್ಮು ಬರುತ್ತೆ ಇಲ್ಲ ನೆಗಡಿ ಬರುತ್ತೆ ಇಲ್ಲ ಉಸಿರಾಟ ತೊಂದರೆ ಇದೆ ಈ ತರ ಅನೇಕ ಜನರು ಕ್ವೆಶ್ಚನ್ ಆಗ್ತಾ ಇದ್ದಾರೆ ಸ್ವಾಮಿ ನಮಗೆ ಅದಕ್ಕೆ ಪರಿಹಾರ ತಿಳಿಸಿ ಎಷ್ಟೆಷ್ಟೇ ಹೇಳಿದಿರಿ ನೀವು ಅದಕ್ಕೊಂದು ಪರಿಹಾರ ತಿಳಿಸಿ ಅಂತ ನಮಗೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಅದಕ್ಕೆ ಪರಿಹಾರ ಅಂದರೆ ನಮ್ಮ ಪ್ರಕೃತಿಯಲ್ಲಿ ಎಷ್ಟೋ ಲಕ್ಷಾಂತ ಮೂತ್ರಿಗೆ ಮೂಲಿಕೆಗಳಿದ್ದಾವೆ ನಮ್ಮ ಪ್ರಕೃತಿ ನಮಗೆ ಭಗವಂತ ಕೊಟ್ಟಂಗೆ ಯಾರಿಗೂ ಇಲ್ಲ ಎಲ್ಲಿಗೂ ಇಲ್ಲ ನಾವು ಅದನ್ನು ಪಕ್ಕದಲ್ಲಿದ್ದರೂ ನಾವು ಉಪಯೋಗ ಮಾಡ್ಕೊತಾ ಇಲ್ಲ ಹೊರಗಡೆ ದೇಶದವರೆಲ್ಲ ನಮ್ಮ ಮೂಲಿಕೆಗಳು ಇಲ್ಲಿಂದ ತೊಗೊಂಡೋಗಿ ಎಷ್ಟೋ ಜನ ಯೂಸ್ ಮಾಡ್ಕೊತಾ ಇದ್ದಾರೆ ಈಗ ನಮಗೆ ಪರಿಹಾರ ಇಲ್ವಾ ಅಂತ ಕೇಳಿದಾಗ ನಮ್ಮ ಹತ್ತಿರದಲ್ಲೇ ನಮ್ಮ ಪಕ್ಕದಲ್ಲೇ ನೋಡಿ ಮರಸೌತೆ ನೋಡಿ ಎಷ್ಟು ದಪ್ಪ ಇರುತ್ತೆ ಎಷ್ಟೋ ಜನ ತೋರಿಸ್ತಾ ಇದ್ರಿ ಕ್ಲೀನಾಗಿ ಕಾಣಲ್ಲ ಅನ್ನೋದಕ್ಕೆ ನಾನೇ ಖುದ್ದಾಗಿ ತೊಗೊಂಬಂದು ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಮರಸೌತೆ ಅಂತಾರೆ ಇದನ್ನು ಏನು ಮಾಡಬೇಕಂದ್ರೆ ಶುದ್ಧೀಕರಣ ಮಾಡಬೇಕು ಶುದ್ಧೀಕರಣ ಅಂದರೆ ನೀರಲ್ಲಿ ತೊಳೆದುಬಿಟ್ರೆ ಶುದ್ಧೀಕರಣ ಆಗಲ್ಲ ಇದನ್ನೆಲ್ಲ ಮೇಲುಗಡೆ ಚಿಪ್ಪೆ ಎಲ್ಲ ತೆಗೆದು ಒಳಗಡೆ ಗೊಜ್ಜಿರೋದನ್ನು ತೆಗೆದು ಅದನ್ನು ಕ್ಲೀನಾಗಿ ಒಂದು ಸ್ವಲ್ಪ ಹಾಲಲ್ಲಿ ಕುದಿಸಿ ಅದನ್ನು ಸುತ್ತು ಸುತ್ತು ಸತ್ತು ಅಂತೀವಿ ಅದನ್ನೆಲ್ಲ ತಗೊಂಡು ಅದನ್ನು ಫಿಲ್ಟರ್ ಮಾಡಿ ಆ ಸತ್ತನ್ನ ತಗೊಂಡು ಭಸ್ಮ ಮಾಡ್ಕೊಬೇಕು ಭಸ್ಮ ಮಾಡಿಕೊಂಡು ಇದನ್ನು ತಗೊಂಡ್ರೆ ಇಮ್ಯುನಿಟಿ ಪವರ್ ಇಲ್ಲ ಈ ವೈರಸ್ ಇದೆ ಅನ್ನೋರಿಗೆ ಆ ರಾಮಬಾಣ ಥರ ಕೆಲಸ ಮಾಡುತ್ತೆ ಇದಕ್ಕೆ ಅನುಪಾನ ಅಂದರೆ ಇನ್ನೊಂದೇನೆಂದರೆ ನೋಡಿ ಈ ಥರ ಇರುತ್ತೆ ನೇಲ ತಾಟಿ ನೇಲ ತಾಡಿ ಅಂತೀವಿ ಆ ಥರ ಇರುತ್ತೆ ಈ ಥರ ಬೆಳ್ಳಗೆ ಬರುತ್ತೆ ಇದನ್ನು ಬಳಸ್ಕೊಬೋದು ಇದನ್ನು ಬಳಸ್ಕೊಂಡು ನೋಡಿ ಈ ಥರ ಇರುತ್ತೆ ಇದನ್ನು ಬಳಸ್ಕೊಂಡು ಇದು ಬೆಳೆಯೋದು ಇದರಲ್ಲಿ ಎರಡು ಬರುತ್ತೆ ಇದು ಬೆಳೆಯೋದು ನೇಲ ತಾಡಿ ಇದನ್ನು ಚೂರ್ಣ ಮಾಡ್ಕೊಬೇಕು ಅಷ್ಟೇ ಇಲ್ದಿರ ಅಶ್ವಗಂಧ ಅಂತೀವಿ ನೋಡಿ ಈ ಥರ ಇರುತ್ತೆ ಇದು ಬೇರುಗಳು ತರಬೇಕು ಈ ಥರ ಮುರಿದ್ರೆ ಹಿಂಗೆ ಮುರಿದ್ರೆ ಕಟ್ಟಾಗಬೇಕು ಎಲ್ಲ ಹಳೆ ತರಬಾರ್ದು ಬೇರುಗಳು ಎಲ್ಲ ಬೇರೆ ನೋಡಿ ಸಣ್ಣ ಸಣ್ಣ ಬೇರಿದ್ದು ಬೇರುಗಳು ಈ ಥರ ಬೇರುಗಳು ತೊಗೊಂಬಂದು ಇದನ್ನು ಶುದ್ಧೀಕರಣ ಹೆಂಗೆ ಮಾಡಬೇಕಂದ್ರೆ ಹಾಲಲ್ಲಿ ಕುದಿಸ್ಕೊಬೇಕು ಒಂದಿನ ಕುದಿಸಿ ನೆರಳಲ್ಲೇ ಒಣಗಿಸ್ಬೇಕು ಆಯುರ್ವೇದಕ್ಕೆ ಯಾವುದೇ ಆಗಲಿ ನೆರಳಲ್ಲೇ ಒಣಗಿಸ್ಬೇಕು ಒಣಗಿಸ್ಕೊಂಡು ಇದನ್ನು ಆ ಥರ ಏಳು ದಿನ ಕುದಿಸಿ ಒಣಗಿಸಿ ಆ ಥರ ಏಳು ದಿನ ಕುದಿಸಿ ಒಣಗಿಸಿ ನೋಡಿ ಈ ಥರ ಇರಬೇಕು ಬೇರು ಸುಮ್ಮನೆ ಹಂಗೆ ಮುರಿದ್ರೇ ಪಟ್ಟ ಅಂತ ಹಿಂಗೆ ಮುರಿಬೇಕು ನೋಡಿ ಬೆಳ್ಳಗೆ ಚಾಕ್ ಪೀಸ್ ಥರ ಇರುತ್ತೆ ಈ ಥರ ಇರಬೇಕು ನೋಡಿ ಈ ಥರ ಇರೋದನ್ನು ತೊಗೊಂಬರ್ಬೇಕು ಹೊಸದನ್ನು ತೊಗೊಂಬಂದು ಇದನ್ನು ಹಾಲಲ್ಲಿ ಕುದಿಸಿದ ಮೇಲೆ ಚೂರ್ಣ ಮಾಡಿಕೊಂಡು ವಸ್ತ್ರಕಾಯ ಮಾಡಿ ಈ ಥರ ಗಾಜಿನ ಬಾಟ್ಲಲ್ಲಿ ಇಟ್ಕೊಬೇಕು ಈ ಥರ ಹೇಳ್ತಾ ಹೋದರೆ ನಮ್ಮ ಪ್ರಕೃತಿಯಲ್ಲಿ ಎಷ್ಟೋ ಮೂಲಿಕೆಗಳಿದ್ದಾವೆ ಶತಾವರಿ ಅಂತ ಇನ್ನೊಂದು ಮೂಲಿಕೆ ಇದೆ ಶತಾವರಿ ಶತ ಅಂದರೆ ಹಂಡ್ರೆಡು ನೂರು ವರ್ಷ ಅದಕ್ಕೆ ಯಾವ ರೋಗಕ್ಕಾಗಲಿ ಪರಿಷ್ಕಾರ ಇದೆ ಎಂಥ ವೈರಸ್ ಇಲ್ಲಿ ಹೋಗ್ಬಿಡ್ತದೆ ಇಮ್ಯುನಿಟಿ ಪವರ್ ಇಲ್ಲ ಜ್ವರ ಬರ್ತಾ ಇದೆ ನೆಗಡಿ ಬರ್ತಾ ಇದೆ ಅನ್ನೋರಿಗೆ ರಾಮಬಾಣ ಅದು ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತದೆ ಅದು ತಂದಿಲ್ಲ ಆ ಥರ ನೋಡಿದ್ರೆ ಎಷ್ಟೋ ಮೂಲಿಕೆಗಳಿದ್ದಾವೆ ಇಷ್ಟು ಹೇಳ್ತಾ ಹೋದರೆ ನಿಮಗೂ ಅರ್ಥ ಆಗಲ್ಲ ತಂದ್ಕೊಳ್ಳೋಕ್ಕಾಗಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದು ನಾಲ್ಕು ತೋರಿಸಿ ಸ್ವಾಮಿ ಅಂತಾರೆ ಮುಂದೇನೂ ತೋರಿಸಿದ್ದೀನಿ ಇವಾಗಲೂ ತೋರಿಸ್ತಾ ಇದ್ದೀನಿ ಆ ಥರ ನೀವು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದವ್ರಿಗೆ ನೀವು ಎಲ್ಲ ಆದಷ್ಟು ನಿಮಗೆ ನೀವೇ ಮಾಡ್ಕೊಬೇಕಂತ ತೋರಿಸಿದ್ದೀನಿ ಆಗಲ್ಲ ಅಂದವ್ರಿಗೆ ಈಗ ಹೇಳಿರೋ ಮೂಲಿಕೆಗಳು ಅಷ್ಟೇ ಅಲ್ದಿರ ಇನ್ನೂ ಅನೇಕ ಮೂಲಿಕೆಗಳು ಹಾಕಿ ನಾನು ಚೂರ್ಣ ಮಾಡಿದ್ದೀನಿ ಈ ಚೂರ್ಣನ ನೀವು ದಿನ ಬೆಳಗ್ಗೆ ಆದರೆ ನಿತ್ಯ ಬೆಳಗ್ಗೆ ಒಂದು ಸ್ಪೂನು ಸಾಯಂಕಾಲ ಒಂದು ಸ್ಪೂನು ದೊಡ್ಡವ್ರಿಗಾದರೆ ಒಂದು ಸ್ಪೂನು ಚಿಕ್ಕವ್ರಿಗಾದರೆ ಅರ್ಧ ಸ್ಪೂನು ಈ ಥರ ಯೂಸ್ ಮಾಡ್ಕೊತಾ ಬಂದರೆ ಇಮ್ಯುನಿಟಿ ಪವರ್ ಹೆಚ್ಚಾಗಿ ಎಂಥ ದೀರ್ಘಕಾಲಿಕ ಜ್ವರಗಳಾದ್ರೂ ಎಂಥ ಇದಾದ್ರೂ ಜ್ವರ ವೈರಸ್ಸು ಅನ್ನೋ ಮಾತೆ ನಮ್ಮ ಹತ್ರ ಬರ್ದಿರಾ ಓಡಿ ಹೋಗ್ಬಿಡ್ತದೆ ನೀವೆಲ್ಲರೂ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ನಿಮ್ಗೆ ಇವಾಗ ಮಾಡ್ಕೊಬೇಕು ಎಲ್ಲರೂ ಚೆನ್ನಾಗಿರಬೇಕು ಅಂತ ಸರ್ವೇ ಜನ ಸುಖಿನೋ ಭವಂತು ನಮಸ್ತೆ.